ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತನ್ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಃ ಸ್ಮೃತಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಪ್ರತಿನಿತ್ಯ ನಾವು ಹಲವಾರು ಒಳ್ಳೆಯ ವಿಚಾರಗಳನ್ನು, ನಿತ್ಯ ಪಂಚಾಂಗವನ್ನು, ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡ್ತಾ ಬರ್ತಾ ಇದ್ದೀವಿ. ಈ ದಿನ ಕೆಲವೊಂದಿಷ್ಟು ಕಮೆಂಟ್ಸನ್ನು ತಗೊಂಡ್ರೆ ಅದರಲ್ಲಿ ಮೇಜರಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ವಿಚಾರವನ್ನು ಇವತ್ತು ತಗೊಳ್ತಾ ಇದ್ದೀನಿ. ಏನು ಅಂದರೆ, ಗುರುಗಳೇ, ಈ ಅಮಾವಾಸ್ಯೆ ದಿನ ಮತ್ತು ಅಮಾವಾಸ್ಯೆ ಹಿಂದಿನ ದಿನ ಮತ್ತು ಅಮಾವಾಸ್ಯೆ ಮುಂದಿನ ದಿನ, ಈ ಮೂರು ದಿನಗಳಲ್ಲೂ ಕೂಡ ಸುಮಾರು ಜನ ಆಕ್ಸಿಡೆಂಟ್ಸ್ ಆಗಿ ತೀರೋಗಂದಿರೋದಾರೆ, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಮೂಳೆ ಗಿಳೆ ಮುರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ 6 ತಿಂಗಳೋ 1 ವರ್ಷನೋ ಅವರು ರೆಸ್ಟ್ ತಗೊಳ್ಳೋಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಇಡೀ ಜೀವನ ಪೂರ್ತಿ ಆಕ್ಸಿಡೆಂಟ್ ಆದಮೇಲೆ ಅವರು ಬದುಕಿದ್ದಾರೆ, ಆದರೆ ಯಾಕೆ ಬದುಕಿದ್ದಾರೆ ಅನ್ನೋಷ್ಟು ಬಾಧೆ ಪಡೋಷ್ಟು ಪರಿಸ್ಥಿತಿಯಲ್ಲಿದ್ದಾರೆ. ಈ ಥರೆಲ್ಲ ಯಾಕೆ ಗುರುಗಳ ಅಮಾವಾಸ್ಯೆ ಸಮಯದಲ್ಲೇ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರಿ, ಈ ಥರ ಪ್ರಶ್ನೆಗೆ ಸಮಾಧಾನ ಅನ್ನುವಂಥದ್ದು ಬೇಕಲ್ವಾ? ಹಾಗಾದರೆ ಅಮಾವಾಸ್ಯೆ ಅಂತಂದ್ರೆ ನಾವೇನಂತೀವಿ? ಕರಾಳ ದಿನ ಅಂತ ಹೇಳ್ತೀವಿ. ಅಮಾವಾಸ್ಯೆ ದಿನವೇ ಸುಮಾರು ನೋಡಿ, ಈಗಲೂ ಈ ದ್ರವಿಡ ಪದ್ಧತಿ ಅಂತ ಇರುತ್ತೆ, ತಮಿಳ್ನಾಡಲ್ಲಿ ಜಾಸ್ತಿ ಇದು ದ್ರವಿಡ ಪದ್ಧತಿ. ದೊಡ್ಡ ದೊಡ್ಡ MNC ಕಂಪನಿಗಳು, ನಾನು ಹೇಳ್ತಿರೋದು ಒಂದು ಚಿಕ್ಕ ಮನೆ ಗೃಹ ಪ್ರವೇಶ, ಒಂದು ಚೌಲ್ಟ್ರಿ ಓಪನ್ ಅಲ್ಲ, ದೊಡ್ಡ ದೊಡ್ಡ ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ MNC ಕಂಪನಿಗಳು ಅಮಾವಾಸ್ಯೆ ದಿನವೇ ಶುರು ಮಾಡ್ತಾರೆ ಪೂಜೆ ಮಾಡಿ, ಅವತ್ತೇ ಓಪನ್ ಮಾಡ್ತಾರೆ. ಹಾಗಾದರೆ ಅಮಾವಾಸ್ಯೆ ಕೆಟ್ಟದ್ದು ಹೇಗಾಗುತ್ತೆ? ಅವ್ರಿಗೆಲ್ಲ ಒಳ್ಳೇದಾಗಿರ್ಬೇಕಾದ್ರೆ ಎಲ್ಲರಿಗೂ ಕೆಟ್ಟದಾಗ್ಬಿಡುತ್ತಾ? ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತಾ? ಏನಂದರೆ, ಆ ದಿನ ಎನರ್ಜಿ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಒಂದು ಗಾಡಿ ಹೋಗುವಂಥ ಸ್ಪೀಡಿಗಿಂತ ಮನಸ್ಸಿನ ವೇಗ ತುಂಬ ಜಾಸ್ತಿ, ಮನಸ್ಸಿನ ವೇಗಕ್ಕಿಂತಲೂ ಪ್ರಕೃತಿಯ ವೇಗ ತುಂಬ ಸ್ಪೀಡ್ ಇರುತ್ತೆ ಅಮಾವಾಸ್ಯೆ ದಿನ. ಹಾಗಾಗಿ ಎಲ್ಲ ವೈಬ್ರೇಷನ್ಸು ಅವತ್ತು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಪಾಸಿಟಿವು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ನೆಗೆಟಿವು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ ಚಂದ್ರನಿಗೆ ಬಲ ಇರೋದಿಲ್ಲ. ಚಂದ್ರ ಅಂತಂದರೆ ಮನಸ್ಸಿಗೆ ಕಾರಕ ಮತ್ತು ಸಂತೋಷಕ್ಕೆ ಕಾರಕ. ಯಾವಾಗ ಅಮಾವಾಸ್ಯೆ ದಿನ ಚಂದ್ರನಿಗೆ ಬಲ ಇರೋದಿಲ್ವೋ, ಮನಸ್ಸಲ್ಲಿ ಒಂಥರ ಉದ್ವೇಗ, ಸಮುದ್ರದ ಅಲೆಗಳು ಯಾವ ರೀತಿ ಬರ್ತಾ ಇರುತ್ತೆ ಮನಸ್ಸಲ್ಲಿ ಅದೇ ರೀತಿ ಬರ್ತಾ ಇರುತ್ತೆ. ಹಾಗಾಗಿ ನೋಡಿ, ಸಾಧಾರಣವಾಗಿ 99% ಸುಮಾರು ಜನ ಹೇಳ್ತಾರೆ, ಗುರುಗಳೇ ಮಾಟ ಮಂತ್ರ ಆಗ್ಬಿಟ್ಟಿದೆ ನಮಗೆ, ನಮ್ಗೆ ಗೊತ್ತಾಗ್ತಿದೆ ಗುರುಗಳೇ, ಅಮಾವಾಸ್ಯೆ ಪೌರ್ಣಮಿ ಹತ್ರ ಬಂದರೆ ಸಾಕು, ಮನೆಯಲ್ಲಿ ಜಗಳಗಳು ಅದು ಇದು ಜಾಸ್ತಿ ಆಗ್ತಾ ಇರುತ್ತೆ ಗುರುಗಳೇ, ಏನಂತ ಗೊತ್ತಿಲ್ಲ. ಆಮೇಲೆ ಕೆಲವರು ಹೇಳ್ತಾರೆ, ಗುರುಗಳೇ ಅಮಾವಾಸ್ಯೆ ಬಂದಾಗ ನಾನು ಏನಾದರೂ ಒಂದು ಮಾಡ್ಕೊತೀನಿ, ರಕ್ತ ನೋಡ್ತೀನಿ ಅಂತ. ಈ ಥರ ಹಲವಾರು, 1-2 ನಿಮ್ಗೆ ಆ ಥರ ಅನುಭವ ಆಗಿದೆಯಾ? ಖಂಡಿತ ಹಾಗೇ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೂ ಬೇರೆಯವ್ರಿಗೆ ಆಗಿರೋದನ್ನು ಕೇಳಿರ್ತೀರ, ಅಥವಾ ಇಷ್ಟು ದಿನ ಕೇಳಿಲ್ಲ ಅಂದರೆ ಮುಂದೊಂದು ದಿನ ಆದರೂ ಕೇಳೇ ಕೇಳ್ತೀರ, ಯಾಕಂದರೆ ಅಮಾವಾಸ್ಯೆ ಅನ್ನೋದು ಒಂದು ಪರ್ವ ದಿನ. ಸರಿ, ನಾನು ಆಗಲೇ ಹೇಳಿದೆ, ಅಮಾವಾಸ್ಯೆ ಅಂತಂದರೆ ಹಲವಾರು ಪಾಸಿಟಿವ್ ಎನರ್ಜೀಸು ನೆಗೆಟಿವ್ ಎನರ್ಜೀಸು ಆ್ಯಕ್ಟಿವೇಟ್ ಆಗುವಂಥ ದಿನ. ಇದಕ್ಕೆ ಚಂದ್ರಬಲ ಇರಲ್ಲ. ಯಾವುದೇ ಕಾರಣಕ್ಕೂ ಚಂದ್ರನಿಗೆ ಕೇವಲ 1% ಅಷ್ಟು ಕೂಡ ಬಲ ಇರಲ್ಲ. ಹಾಗಾಗಿ ಮನಸ್ಸಿಗೆ ಉದ್ವೇಗ ಜಾಸ್ತಿ ಆಗುತ್ತೆ, ದಿಢೀರ್ ನಿರ್ಧಾರಗಳು ತೊಗೊಳೋದು ಜಾಸ್ತಿ, ಕೆಟ್ಟ ನಿರ್ಧಾರಗಳು ತೊಗೊಳೋದು ಜಾಸ್ತಿ ಅಮಾವಾಸ್ಯೆ ಹಿಂದಿನ ಮುಂದಿನ ದಿನಗಳಲ್ಲಿ. ಹಾಳಮಾವಾಸ್ಯೆ, ಎದುರಮಾವಾಸ್ಯೆ, ಅಮಾವಾಸ್ಯೆ, ಮೂರು ಹೇಳ್ತೀವಿ ನಾವು ಅಮಾವಾಸ್ಯೆ ಹಿಂದಿನ ದಿನ. ನೋಡಿ, ನಿಮಗೊಂದು ವಿಷಯ ಗೊತ್ತಾ? ಅಮಾವಾಸ್ಯೆ ಹಿಂದಿನ ದಿನ ಚತುರ್ದಶಿ ದಿನ, ಅಮಾವಾಸ್ಯೆ ನಂತರ ದಿನ ಪಾಡ್ಯ ದಿನ, ಅಮಾವಾಸ್ಯೆನ 3 ದಿನ ವೇದ ಪಾಠವನ್ನು ಹೇಳ್ಕೊಡಲ್ಲ. ನೀವು ಶೃಂಗೇರಿ ಮಠದಿಂದ ಹಿಡಿದು ಯಾವ ಮಠಕ್ಕಾದರೂ ಹೋಗಿ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ 1000 ಮಠದಲ್ಲಿ ಯಾವ ಮಠಕ್ಕಾದರೂ ಹೋಗಿ, ಚತುರ್ದಶಿ ಅಮಾವಾಸ್ಯೆ ಪಾಡ್ಯಮಿಗೆ ಯಾರೂ ಕೂಡ ಪಾಠ ಮಾಡೋದಿಲ್ಲ. ಕಾರಣ, ಅದನ್ನು ಅನಧ್ಯಯನ ಅಂತೀವಿ, ನಿಷಿದ್ಧ ದಿನಗಳು ಅಂತ ಹೇಳ್ತೀವಿ. ಅಂದರೆ ಒಂದು ವೇದ ಮಂತ್ರ ಹೇಳ್ಕೊಡೋದಕ್ಕೂ ಪಾಸಿಟಿವ್ ಇರತಕ್ಕಂಥ ಒಂದು ತಿಥಿ ಅಲ್ಲ ಅದು. ಅದಕ್ಕೋಸ್ಕರನೇ ಅಮಾವಾಸ್ಯೆ ಹಿಂದಿನ ದಿನ, ಮುಂದಿನ ದಿನ ಮತ್ತು ಅಮಾವಾಸ್ಯೆ ದಿನ ಬಂದರೆ ಹೆಚ್ಚು ಮನಸ್ಸಿಗೆ ಸ್ಥಿಮಿತ ಇರಲ್ಲ, ಡಿಸಿಷನ್ ತೊಗೊಳ್ಳೋದಕ್ಕೆ ಕೆಪ್ಯಾಸಿಟಿ ಇರೋದಿಲ್ಲ. ಆಮೇಲೆ ಆ ಥರದ ನಿರ್ಧಾರಗಳು ಜಾಸ್ತಿ, ಕೋಪ ಜಾಸ್ತಿ ಬರುತ್ತೆ. ಅದಕ್ಕೆ ವಾಹನಗಳನ್ನು ಹುಷಾರಾಗಿ ಜಾಗೃತಿಯಾಗಿ ನೀವು ಓಡಿಸ್ಬೇಕಾಗತ್ತೆ. ಸರಿ, ಇದಕ್ಕೊಂದು ಪರಿಹಾರ ಅಂತಕ್ಕಂಥದ್ದು ಇದೆಯಲ್ಲ, ಆ ಪರಿಹಾರ ಏನು ಅಂತ ನಾನು ಹೇಳ್ತೀನಿ ನೋಡಿ. ಎಲ್ಲರೂ ಮಾಡ್ಕೊಳ್ಬೇಕಾ ಈ ಪರಿಹಾರ ಅಂದರೆ, ಹೌದು, ಪ್ರತಿ ಅಮಾವಾಸ್ಯೆ ದಿನ ಬೆಳಗ್ಗೆ ಎದ್ದು ಶಿವನ ದೇವಸ್ಥಾನಕ್ಕೆ ಹೋಗೋಕೆ ನಮಗೆ ಕಷ್ಟ ಆಗುತ್ತೆ. ತಿಂಗಳಿಗೊಂದಿನ ನೋಡಿ, 1 ತಿಂಗಳಿಗೊಂದಿನ ಅಮಾವಾಸ್ಯೆ ಬರುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಬೆಳಗ್ಗೆ 1-4 ಬಿಲ್ಪತ್ರೆ ದಳನ ತೊಗೊಂಡೋಗಿ
ಶಿವನಿಗೆ ಸಮರ್ಪಣೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾವೇನು ಕೆಲಸ ಮಾಡಿದ್ರು ಸಕ್ಸಸ್, ಏನೂ ಯೋಚನೆ ಇಲ್ಲ. ತಿಳ್ಕೊಂಡ್ರಲ್ಲ ಅಮಾವಾಸ್ಯೆ ಬಗ್ಗೆ, ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ಮುಂದಿನ ದಿನದ ಬಗ್ಗೆ. ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ನೀವು ಮನಸ್ಸಿಗೆ ತೊಗೊಳ್ಬೇಡಿ, ಮನಸ್ಸಿಗೆ ತೊಗೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಪ್ರತಿ ಅಮಾವಾಸ್ಯೆ ಪರಮೇಶ್ವರನನ್ನು ಮನೆಯಲ್ಲಿ ಯಾರಾದರೂ ಒಬ್ಬರು, ಎಲ್ಲರೂ ಹೋಗಬೇಕು ಅಂತಿಲ್ಲ, ಮನೆಯಲ್ಲಿ ಯಾರನ್ನೋ ಒಬ್ಬರು ಕೂಡ ಹೋಗಿ ನೀವು ಶಿವನ ದೇವಸ್ಥಾನಕ್ಕೆ ಹೋದರೆ ಮನೆಯಲ್ಲಿರೋರು ಎಲ್ಲರಿಗೂ ರಕ್ಷೆ ಸಿಗುತ್ತೆ, ಭಗವಂತನ ಅನುಗ್ರಹ ನಿಮ್ಗೆ ಸಿಗುತ್ತೆ. ಅದರಿಂದ ಈ ಕ್ಯಾಮ್ರಾ ಫಿಯರ್ ಅಂತ ಗೊತ್ತಾ ನಿಮಗೆ, ಕ್ಯಾಮ್ರಾ ಫಿಯರು ಸ್ಟೇಜ್ ಫಿಯರ್ ಅಂತಾರಲ್ಲ, ಹಾಗೆ ಅಮಾವಾಸ್ಯೆ ಫಿಯರ್ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅಮಾವಾಸ್ಯೆ ಬಂದರೆ ಸಾಕು, ಅವ್ರು ಗಾಡಿನೂ ತೆಗೆಯಲ್ಲ, ಕಾರು ತೆಗೆಯಲ್ಲ, ಸುಮಾರು ಜನ ಅಮಾವಾಸ್ಯೆ ಫಿಯರಲ್ಲೂ ಇರ್ತಾರೆ. ಅಂಥ ಫಿಯರ್ ಬಿಟ್ಬಿಡಿ, ಪರಮೇಶ್ವರನ ಆರಾಧನೆ ಮಾಡಿ, ಎಲ್ಲವೂ ಕೂಡ ನಿಮ್ಗೆ ದೂರವಾಗುತ್ತೆ, ಚೆನ್ನಾಗಿರ್ತೀರ. ಇನ್ನು ಈ ದಿನದ